ಹಲೋ ಗೈಸ್, ಎಲ್ಲರೂ ಹೆಂಗಿದ್ರೋ ಪಿಲ್ಲರ್ ಚೆನ್ನಾಗಿದ್ರೆ ಅನ್ಕೊಂತ ಇದ್ದೀನಿ. ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಸೊ ಟೋಬಿ ಅನ್ನೋ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರದ್ದು. ಸೊ ಹೆಂಗಿದೆ, ಯಾವ ಥರ ಇದೆ, ಸೊ ನೋಡೋಣ. ಸೊ ನನಗಂತೂ ಒಂದ್ಸತಿ ಆಲ್ರೆಡಿ ಟ್ರೈಲರ್ ನೋಡಿದ್ದೀನಿ, ಇನ್ನೊಂದು ಸತಿ ಅಷ್ಟೇ. ಸೊ ಇಟ್ ವಾಸ್ ಲೈಕ್ ಸಮಥಿಂಗ್ ಗೂಸ್ ವಾಮ್ಸ್ ಬರೋ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು, ನಂಗೆ ಇಷ್ಟ ಆಗಿದೆ. ಸೊ ಇನ್ನೊಮ್ಮೆ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಸೊ ಟೋಬಿ ಏನಿದು ನೋಡೋಣ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಕೊಳ್ಳಿ. ಬನ್ನಿ ಗೈಸ್, ಹೋಗೋಣ. ನನ್ನ ಹರಕೆ ಕುರಿಯನ್ನು ತಪ್ಪಿಸ್ಕೊಂಡಿದ್ದಲ್ಲ. ಇಲ್ಲ ತಾಯಿ, ಅಲ್ಲೇ ಇದೆ ಹರಕೆ ಕುರಿ. ತಪ್ಪಿಸ್ಕೊಂಡಿದೆ ಯಾವುದೇ ಕಾರಣಕ್ಕೂ ಕುರಿ ಮತ್ತೆ ಊರಿಗೆ ಕಾಲಿಡಬಾರ್ದು. ಕುರಿ ಹಿಂದೆ ಬಂದ್ರೆ ಅದು ಕುರಿ ಆಗಿರಲ್ಲ, ಮಾರಿ ಆಗಿರುತ್ತೆ. ನಾಲ್ಕು ದಿವಸ ಆಯ್ತು ಸರ್. ಸೈತಾನ್ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರ ಎಂಟ್ರಿ ಚೆನ್ನಾಗಿದೆ, ಸಕ್ಕದಾಗಿದೆ. ರಿಯಲ್ ಆಗಿ ಒಂದು ಅರ್ಕೆ ಕುರಿ ತಪ್ಸ್ಕೊಂಡಿದೆ, ಬಟ್ ಮತ್ತೆ ಬರ್ಕೂಡ್ದು ಅಂತ ಇದೆ. ಸೊ ಅಲ್ಲಿ ಬಂದ್ರೆ ಏನಾಗತ್ತೆ ಅಂತ ಕೂಡ ಪ್ಲಾಟ್ ಇರ್ಬೋದು, ಅಥವಾ ಯಾರನ್ನ ಹೋಲ್ಕೆ ಮಾಡಿ ಹೇಳ್ತಾ ಇದಾರ ಅದನ್ನ ಅಂದ್ರೆ ನೋಡ್ಬೇಕು. ಎಲ್ಲ ಒಂಥರ ಜುಮ್ ಅನ್ಸ್ತಾ ಇದೆ ನನಗೆ. ಮೈಯೆಲ್ಲ ನೋಡಿಬಕ್ಕಡು ಗುಸ್ಬಂಪ್ಸ್ ಹಿಂಗ್ ಬರ್ತಾ ಇದೆ ಅಂತ. ನೀನಲ್ಲ ಅಂದ್ರೆ ಇನ್ಯಾವ ನಾಯಿನೋ ತರಿಸಿದ್ದು? ದಡ್ಡ ಸರ್ ಅವ್ನು, ಬರೀ ದಡ್ಡ. ಎಂತ ಕೆಲಸ ಮಾಡ್ಕೊಂಡಿದ್ಯಾ? ಹೆಚ್ಚು ಕಮ್ಮಿ ಆಗುದಿಲ್ಲ ನಮ್ಗೆ ಕೊಡಿದ್ರೆ. ನೀವು ದೊಡ್ಡ ಟೆರರಿಸ್ಟೇನಾ? ಲಾಸ್ಟ್ ಆಗಿ ಹೇಗಾಗಿದ್ದು? ಸ್ಟೇಷನ್ ಅಲ್ಲಿ ನೋಡಿದ್ದೇಳು, ನೆನಪಾಯ್ತಾ? ಹೋಗ್ತಾ ಹೋಗ್ತಾ ತಣ್ಣಗಾದ. ತಣ್ಣಗಾದ್ರೆ ಸೌದೆಗೆ ಏನ್ ಬೆಲೆ? ಬೆಂಕಿ ಬಿದ್ರೆ ದೊಡ್ಡವ್ರ ಮೈ ಕಾಯೋದು. ಒಬ್ಬ ಕಾಣೆ ಆಗ್ಬೇಕು. ತೋಬಿ ಕಣ್ಣು ಚಿತ್ರನೆ ಒಳ್ಳೇದು, ಆದ್ರೆ ಅವ್ನು ಕಣ್ಬಿಟ್ಟ ಆಗಿದೆ. ಅಂದ್ರೆ ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ತುಂಬಾ ಅಮಾಯಕರಾಗಿ ಏನೋ ಒಂದು ಇನ್ನೊಂದು ಸೆಂಟ್ ಆಗಿರ್ತಾರೆ. ಸೊ ಅವರು ಹೆಂಗೆ ಬದಲಾವಣೆ ನಡೆಯುತ್ತೆ ಅಲ್ಲಿಂದ ಈ ಒಂದು ವೈಲೆಂಟ್ಕ್ಕೆ ಅನ್ನೋದು ಕೂಡ ಒಂದು ಪ್ಲಾಟ್ ಆಗಿರ್ಬೋದು. ಸೊ ಅಂತ ಅಮಾಯಕನ್ನ ಮುಟ್ಟಿದ್ರೆ ಏನಾಗತ್ತೆ ಅನ್ನೋ ಒಂದು ಇದೆ, ಒಂದು ಮೂವಿ ಆಗಿರ್ಬೋದು. ನೋಡ್ಬೇಕು, ಏನಾದ್ರೂ ಮೂವಿ ರಿಲೀಸ್ ಆಗ್ಬೇಕಲ್ಲ. ಏನನ್ಸುತ್ತಂದ್ರೆ, ಸೊ ಇಲ್ಲ ಅವನು ಏನೋ ಯಾರನ್ನ ಕಳ್ದೋಗಿರ್ತಾರೆ ಇವರು. ಸೊ ಅವ್ರು ನುಡುಕ ಕತೆನ ಅನಿಸ್ತು. ಆಮೇಲೆ ಸಡನ್ ಚೇಂಜ್ ಆಗಿದ್ದರಿಂದ ನೋಡಿ, ಒಬ್ಬ ಅಮಾಯಕನ್ನ ಮುಟ್ಟಿದ್ರೆ ಹೆಂಗಿರತ್ತೆ
ಅನ್ನೋದು ಆ ಥರ ಅನ್ನಿಸ್ತು. ಸೊ ಒಂಥರ ಡಿಫ್ರೆಂಟ್ ಆಗಿತ್ತೆ, ನನಗಂತೂ ಥ್ರಿಲ್ಲಿಂಗ್ ಆಗಿದೆ. ಸೊ ಅದು ನಂಗೆ ಇಷ್ಟ ಆಯಿತು. ಸೊ ಇಟ್ ಈಸ್ ನೈಸ್, ಟೋಟಲ್ ಆಗಿ ಬೊಂಬಾಟ ಆಗಿದೆ ಮೂವಿ. ಒಂದು ಟ್ರೈಲರ್ ಹೆಂಗಿರಬೇಕು ಅಷ್ಟು ನೀಟಾಗಿದೆ. ಸೊ ಆಫ್ಟರ್ ಗರುಡ ಗಮನ ವೃಷಭ ವಾಹನನೇ ನನಗೆ ನೆನಪಾಗೋಯ್ತು. ಸೊ ಆ ಲಾಸ್ಟಲ್ಲಿ ಒಂದು ಒಂದು ಸೀನ್ ಇದೆ ಗೊತ್ತಾ, ಈ ರೀತಿ ತೋರಿಸ್ತೀನಿ. ನೋಡಿ, ಈ ಪ್ಲೇಸಲ್ಲಿ ನನಗೆ ಗರುಡ ಗಮನ ವೃಷಭ ವಾಹನ ನೆನಪಾಗೋಯ್ತು ಆ ಮೂವಿ. ಯಾಕಂದರೆ ಐ ಡೋಂಟ್ ನೋ, ಇಟ್ ಈಸ್ ವೆರಿ ನೈಸ್. ಸೊ ಈ ಈ ಸೀನ್ ಮಾತು ಒಂದೇನಿದೆಯಲ್ಲ ಇದರಲ್ಲಿ, ನನಗೆ ಅದು ಗ್ಯಾಪ್ನ ಬಂದ್ಬಿಡ್ತು. ಸೊ ಅದೇ ಥರ ಇರುತ್ತಾ ಏನಂತ. ಸೊ ಸೊ ಇನ್ನೊಂದು ಗರುಡ ಗಮನ ವೃಷಭ ವಾಹನ ನಾವು ನೋಡ್ಬೋದು. ಸೊ ಟೋಬಿಯಲ್ಲಿ. ಸೊ ಥ್ಯಾಂಕ್ ಯು ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬಾಯ್ ಬಾಯ್.